ಯಾಕೆ ಮಶ್ರೂಮ್ ಬಿರಿಯಾನಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಎಲ್ಲ ನಾನ್ ವೆಜ್ ಮಾಡ್ತಾರೆ, ವೆಜ್ ಅವ್ರಿಗೆ ಏನು ಇಲ್ಲ ಅಲ್ಲ. ಓಕೆ, ಹಂಗಾಗಿ ಇದೊಂದು ಹೊಸ ಪ್ರಯತ್ನ ಮಾಡಿದ್ವಿ. ಈ ಹೋಟೆಲ್ ಬಿಸ್ನೆಸ್ ಅಲ್ಲಿ ಒಂದು 80% ಜನ ಫೇಲ್ಯೂರೇ ಕಾಣಿಸ್ತಾರೆ. ಚೆನ್ನಾಗಿತ್ತು ಮೇಡಮ್, ಚೆನ್ನಾಗಿದೆ, ಇವಾಗ್ಲೂ ಚೆನ್ನಾಗಿದೆ. ಸೊ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಿಮ್ಮ ಜೊತೆ? ಮೇಡಮ್ ಇವಾಗ 14 ಜನ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ಮೆಂಟ್ ಏನು ನಾವೇನು ಜಾಸ್ತಿ ಮಾಡಿಲ್ಲ ಮೇಡಮ್, ಅಲ್ಲಿತ್ತು ರನ್ನಿಂಗ್ ಇತ್ತು ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿಗೆ ಅಷ್ಟೇ ಇನ್ವೆಸ್ಟ್ ಮಾಡಿದ್ದು. ಮೊದಲು ಮಶ್ರೂಮ್ ಕಬಾಬ್ ಅಷ್ಟೇ ಮಾಡ್ತಿದ್ವಿ, ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ಮಶ್ರೂಮ್ ಪಾಲಕ್ ಟ್ರೈ ಮಾಡಿದ್ವಿ, ಅದು ಕ್ಲಿಕ್ ಆಯಿತು. ಈಗ 11:30 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಕ್ಲೋಸ್ ಮಾಡಲ್ಲ, ಅವ್ರು ಯಾವಾಗ ಬೇಕಾದ್ರೂ ಬಂದು ತಿನ್ಕೊಂಡು ಹೋಗ್ತಾ ಇರ್ಬೇಕು. ಸೊ ನೀವು ಕೂಡ ಇದೇ ರೀತಿಯಾದಂಥ ಒಂದು ಇಂಟ್ರೆಸ್ಟಿಂಗ್ ಫುಡ್ ಬಿಸ್ನೆಸ್ ಅನ್ನು ಮಾಡಬೇಕು ಅಂತಿದ್ದೀರಾ, ಹಾಗಿದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ.